ಸರ್ ನಮಸ್ಕಾರ, ಶ್ರೀಕಾಂತ್ ಅಂತ ಹೇಳಿ, ಶಿವಮೊಗ್ಗದಿಂದ. ಸರ್ ತಮ್ಮ ಹೆಸರು, ಯಾವ ಊರು? ಸೀಗೆಹಳ್ಳಿ. ಸೀಗೆಹಳ್ಳಿ ಸೀಗೆಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್. ಬೆಂಗಳೂರು ರೂರಲ್, ನಂದಿ ಹಿಲ್ಸ್ ಹತ್ರ ಸೀಗೆಹಳ್ಳಿ ಅಂತ. ನಂದಿ ಹಿಲ್ಸ್ ಹತ್ರ ಸೀಗೆಹಳ್ಳಿ ಅಂತ ಗ್ರಾಮ. ಗ್ರಾಮ. ಈಗ ನಾವು ನಿಮ್ಮ ಪಾಲಿ ಹೌಸ್ ಅಲ್ಲಿ ಇದ್ದೀವಿ. ಸೇವಂತಿಗೆ ಮಾರಿಗೋಲ್ಡ್ ತೋಟದಲ್ಲಿ ನಾವು ಇದ್ದೀವಿ. ಬಹಳ ಅದ್ಭುತವಾದಂತ ತೋಟನ ನಾವು ನೋಡ್ತಾ ಇದ್ದೀವಿ. ಈಗ ನೀವು ಆಲ್ರೆಡಿ ಗ್ರೀನ್ ಪ್ಲಾನೆಟ್ ವಸ್ತುಗಳನ್ನ ಮಿಷನ್ ಸೇವ್ ದಿ ಮದರ್ ಅರ್ಥ್ ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ಶ್ರೀನಿವಾಸ್ ಅವರು ಬಂದು ನಿಮಗೆ ಈ ಗ್ರೀನ್ ಪ್ಲಾನೆಟ್ ವಸ್ತುಗಳ ಬಗ್ಗೆ ಕೆಲವು ಮಾಹಿತಿನ ಕೊಟ್ಟಿದ್ದಾರೆ. ಈಗ ನಿಮ್ಮ ಬೆಳೆಗೆ ಯಾವ ಹಂತದಿಂದ ನೀವು ಇದನ್ನು ಬಳಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ? ಸರ್ ನಾವು ಕೃಷಿ ನೆಟ್ಟು ಒಂದು 15-20 ದಿನದಿಂದ ಸ್ಟಾರ್ಟ್ ಮಾಡಿದ್ದೀವಿ. 15-20 ದಿನದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸಸಿ ನೆಟ್ಟು ಕೂಡ ಸಸಿ ನೆಟ್ಟ ಮುಗ್ದಿಲ್ಲ ಅನ್ಕೊಂಡ್ರೆ ಆಗಿಂದ ಮಾಡ್ತಾ ಇದ್ದೀವಿ. ಆಗಿಂದ ಮಾಡೋದ್ರೂ ಅವ್ರು ಬಿಟ್ಟು ನಾವೇನು ಮಾಡಿಲ್ಲ. ಆದರೂ ನಮ್ಗೆ ಓದ್ದು ಬೆಳೆಯೋಕ್ಕೂ ಈ ಬೆಳೆಯೋಕ್ಕೂ 100% ರಿಸಲ್ಟ್ ಇದೆ. 100% ರಿಸಲ್ಟ್ ಇದೆ. ಏನೇನು ಏನೇನು ವಸ್ತುಗಳನ್ನ ಈಗ ಈ ನಿಮ್ಮ ಬೆಳೆಗೆ ಬಳಸಿದ್ದೀರ ಸರ್? ಭೂಮಿ ಪವರ್ ಅಂತ ಕೊಟ್ಟಿದ್ದೀವಿ. ಭೂಮಿ ಪವರ್ ಕೊಟ್ಟಿದ್ದೀವಿ. ಬ್ಲೂಮ್ ಅಂತ ಇಷ್ಟು ಸ್ಪ್ರೇ ಮಾಡಿದ್ದೀವಿ, ಭೂಮಿಗೂ ಕೊಟ್ಟಿದ್ದೀವಿ. ಎಫ್ಸಿ ಪೌಡರ್ ಅಂತಲೂ ಕೊಟ್ಟಿದ್ದೀವಿ. ಆರ್ಗೋಮಿಟ್ ಅಂತ ಕೊಟ್ಟಿದ್ದೀವಿ. ಪ್ರೀಮಿಯಮ್ ಕೊಟ್ಟಿದ್ವಿ. ಹಿಂಗ ನೈಟ್ರಾಕಿಂಗು ಅದು ಕೊಟ್ಟಿದ್ದೀವಿ. ಅವ್ರು ಏನು ಹೇಳಿದಾರೆ ಅದೆಲ್ಲ ಕೊಡ್ತಾನೆ ಇದ್ದೀವಿ. ಅವ್ರು ವಾರಕ್ಕೊಂದ್ಸರಿ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟು ನಮ್ಗೆ ಏನು ಮಾಹಿತಿ ಬೇಕಾದ್ರೆ ನಾವು ಫೋನ್ ಮಾಡಿ ಕೇಳ್ತೀವಿ. ಅವರು ರೆಸ್ಪಾನ್ಸ್ ಮಾಡ್ತಾರೆ. ತಮ್ಮ ಹೆಸರು ಏನು ಹೇಳಿದ್ರು? ದೇವರಾಜು ಅಂತ ಸರ್. ದೇವರಾಜು. ತಮ್ಮ ಹೆಸರು ಸರ್? ಮುನೇಗೌಡ. ದೇವರಾಜು ಮುನೇಗೌಡ್ರ, ಈಗ ನೀವು ಕೃಷಿ ಹೂವಿನ ಬೆಳೆ ಬಿಟ್ಟು ಬೇರೆ ಏನೆಲ್ಲ ಕೃಷಿ ಇದೆ ನಿಮಗೆ? ನಮ್ದು ರೇಷ್ಮೆ ಇದೆ. ರೇಷ್ಮೆ ಮತ್ತೆ ಹೂ ಇದೆ. ಈ ಹೂವಿನ ಕೃಷಿನ ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಾ? 2 ವರ್ಷದಿಂದ. ಇದು ಎಷ್ಟನೇ ಬೆಳೆ ನಿಮಗೆ? ಮೂರನೇ ಬೆಳೆ ಈಗ ಈ ಎರಡು ಬೆಳೆ ಅಥವಾ ನೀವು ಬೇರೆ ಕಡೆ ತುಂಬಾ ತೋಟಗಳನ್ನೆಲ್ಲ ಹೋಗ್ತಾ ಇರ್ತೀರಾ ಅನ್ಕೊಂಡಿದ್ದೀನಿ. ಈಗ ನೀವು ಬೇರೆ ತೋಟಕ್ಕೆ ಹೋಗಿ ಅಥವಾ ನೀವು ಇಲ್ಲಿವರೆಗೂ ಬೆಳೆದಿರೋಂತ ಬೆಳೆಗಳಲ್ಲಿ ಈ ಬೆಳೆ ಹೇಗ ಅನಿಸ್ತಾ ಇದೆ ನಿಮಗೆ? ಎಲ್ಲ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಚೆನ್ನಾಗೂ ಇದೆ ಅಂತ, ಇನ್ನ ಚೆನ್ನಾಗೂ ಬರುತ್ತೆ ಇನ್ನ ಮಾಡಿದ್ರೆ ಅಂತ. ನೆಕ್ಸ್ಟ್ ಬೆಳೆ ಇನ್ನ 100% ರಿಸಲ್ಟ್ ಬರುತ್ತೆ ಅಂತ ನಮ್ಗೆ ಭರವಸೆ ಇದೆ ಸರ್. ಇದ್ರಲ್ಲಿ ಆರ್ಗಾನಿಕ್ ಗ್ರೀನ್ ಪ್ಲಾಂಟ್ ಇಂದ ನಾವು ಮಾಡ್ತಾ ಇರೋದು. ಆಕ್ಚುಲಿ ನಾವು ಫಸ್ಟ್ ಟೈಮ್ ಬಂದಾಗ ನೀವು ಸಣ್ಣ ಸಣ್ಣ ಗೂಟ ಹಾಕಿದ್ರಿ ನಿಮ್ಮ ಬೆಳೆಲಿ. ನಾವು ಅವಾಗ ಹೇಳಿದಾಗ ನಿಮ್ಗೆ ಇಲ್ಲ ಸರ್, ಅದು ಅಷ್ಟೇ, ಅದಕ್ಕಿಂತ ಹೈಟ್ ಏನು ಹೋಗಲ್ಲ ಅಂತ ನೀವು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಈಗ ಈ ಸಲ ಬಂದಾಗ ನಿಮ್ಮ ತೋಟದಲ್ಲಿ ಎಲ್ಲ ದೊಡ್ಡ ದೊಡ್ಡ ಗೂಟ ಹಾಕಿದ್ರ ಕಾರಣ ಏನಿದೆ? ಬೆಳವಣಿಗೆ ಜಾಸ್ತಿ ಇದೆ. ನಿಮ್ ಪ್ರಕಾರ ಸಣ್ಣ ಗೂಟನೇ ಸಾಕಾಗಿತ್ತು, ಬಟ್ ಈ ಗ್ರೀನ್ ಪ್ಲಾನೆಟ್ ಟೆಕ್ನಾಲಜಿ ಯೂಸ್ ಮಾಡಿದ್ಮೇಲೆ ಏನ್ ನೈಟ್ರಕಿಂಗ್ ಮೂರುವರೆ ಅಡಿ ಹೈಟ್ಗೆ ಇದ್ಮ ಬೆಳೆಯ ಒಂದು ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ನೀವು ಇನ್ನ ದೊಡ್ಡ ಗೂಟ ನೆಟ್ಟಿ ಅದನ್ನ ಪ್ರೊಟೆಕ್ಷನ್ ಮಾಡಿದೀರ. ಈಗ ಈ ಹೂ ಎಲ್ಲ ನೀವ್ ಎಲ್ಲಿ ಕಳಿಸ್ತಾ ಇದೀರ ಸರ್? ಸರ್ ನಮ್ಮ ಹೂವು ಎಲ್ಲ ಚಿಕ್ಕಬಳ್ಳಾಪುರ ಏರ್ಪೋರ್ಟ್ ಗೆ ದುಬೈ ಅಮೆರಿಕಾಗೆ ಹೋಗ್ತಾ ಇದೆ. ದುಬೈ ಅಮೆರಿಕಾಗೆ ಹೋಗ್ತಾ ಇದೆ. ಈ ಕ್ವಾಲಿಟಿ ಆಲ್ರೆಡಿ ಸ್ಯಾಂಪಲ್ ಕಳ್ಸಾಯ್ತಾ? ಇಲ್ಲ ಸರ್, ಮೊನ್ನೆ ಒಂದು 5 ಕೆಜಿ ಸಿಕ್ಕಿತ್ತು, ಅದು ಮಾತ್ರ ತೋರಿಸಿದೀವಿ. ಆಯ್ತು, ಕೊಡ್ರಿ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಒಂದು ಅನುಭವದಲ್ಲಿ ಈ ಬಟ್ಸ್ ಎಲ್ಲ ಏನ್ ನಾವು ನೋಡ್ತಾ ಇದೀವಿ, ನಾವು ತುಂಬಾ 100 ಎಕರೆ 1000 ಪಾಲಿ ಹೌಸ್ ನ ತಿರುಗ್ತೀವಿ, ಬಟ್ ಅದ್ಭುತವಾದಂತ ಒಂದು ಬಟ್ಸ್ನ ನಾವು ನೋಡ್ತಾ ಇದ್ದೀವಿ. ರೈತರೇ ನೀವು ನೋಡ್ಬೋದು, ತುಂಬ ಈ ಲೀಫ್ ನೀವು ನೋಡಿದ್ರೆ ವಿಳ್ಳೆದೆಲೆ ನೋಡ್ದ ವಿಳ್ಳೆದೆಲೆ ಅಷ್ಟು ಸೈಜ್ ಇದೆ. ಮತ್ತೆ ಕೆಳಗಡೆ ಇರೋ ಎಲೆನು ಗ್ರೀನಿಶ್ ಆಗಿದೆ. ಈವನ್ ಎಲ್ಲೂ ಕೂಡ ಎಲೆ ಕೂಡ ಬ್ಲ್ಯಾಕಿಶ್ ಆಗಿಲ್ಲ. ಏನೇ ಫುಲ್ ಕೆಳಗಡೆ ತಗೊಂಡ್ರು ಗಿಡ ಮಾತ್ರ ಅಚ್ಚ ಹಸಿರಾಗಿ. ಪ್ರತಿ ಯಾವುದೇ ಬೆಳೆಯಲ್ಲಿ ಆ ಎಲೆ ಆ ಬೆಳೆದು ಹೆಲ್ತಿ ಇಂಡಿಕೇಶನ್ನ ನಮ್ಗೆ ಕೊಡುತ್ತೆ. ಎಂಟೈರ್ ಇದು ಎಷ್ಟು ಎಕರೆ ಬರುತ್ತೆ? 2 ಎಕರೆ ಇದೆ ಸರ್. ಇದು 1 ಎಕರೆ ಇದೆ. 2 ಎಕರೆಲ್ಲಿ 1 ಎಕರೆದು 1 ಎಕರೆಲ್ಲಿ ಗ್ರೀನ್ ಪ್ಲಾನೆಟ್ ಫುಲ್ ಟೆಕ್ನಾಲಜಿನ ಅಡಾಪ್ಟ್ ಮಾಡಿದ್ದಾರೆ. ಮುನೇಗೌಡ್ರೆ, ಬೇರೆ ರೈತ ದೇವರಾಜ್ ಅವ್ರೆ, ಈಗ ನಿಮ್ಮ ಅನುಭವದಲ್ಲಿ ಬೇರೆ ರೈತರಿಗೆ ರೈತ ಮಿತ್ರರಿಗೆ ಇವತ್ತು ಏನು ರೈತರು ಇವತ್ತು ಕೆಮಿಕಲ್ಲು ಪಾಯ್ಸನ್ ಇಲ್ಲ ಅಂದ್ರೆ ನಾವು ಬೆಳೆ ಬೆಳಿಲಿಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಬೇರೆ ರೈತರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಹೇಳ್ತೀವಿ ಸರ್, ಗ್ರೀನ್ ಪ್ಲಾಂಟ್ ಅಲ್ಲಿ ನಮ್ಗೆ ರಿಸಲ್ಟ್ ಇದೆ. ನಾವು ಕೆಮಿಕಲ್ ಬಳಸಿಲ್ಲ, ಬಳಸ್ತಾನೆ ಇದೀವಿ. ಗಿಡ ಚೆನ್ನಾಗಿದೆ. ವಿಷನು ಬಳಸಿಲ್ಲ, ವಿಷನೇ ಬಳಸಿಲ್ಲ. ಕೆಮಿಕಲ್ ಗಿಂತ ಹೆಚ್ಚಾಗಿ ವಿಷ ಬಳಸಿಲ್ಲ. ವಿಷ ಬೆಳೆಸಿದೆ. ಅತ್ಯುತ್ತಮವಾದಂತ ಬೆಳೆಗಳನ್ನ ಬೆಳಿಲಿಕ್ಕೆ ಇಲ್ಲಿ ಪಾಸಿಬಿಲಿಟೀಸ್ ಇದೆ. ಓಕೆ, ಈಗ ನೀವು ಏನು ಈ ಒಂದು ಬೆಳೆಯಲ್ಲಿ ನೀವು ಅದ್ಭುತವಾದಂತ ಬೆಳೆ ಬೆಳೆದಿದ್ದೀರಾ,
ದೇವರು ನಿಮಗೆ ಇನ್ನೂ ಉತ್ತಮವಾದಂಥ ಬೆಳೆ ಕೊಟ್ಟು ಒಳ್ಳೆ ರೇಟ್ ಕೊಟ್ಟು ನೀವು ಸಂತೋಷದಿಂದ ಇರಲಿ ಅಂತ ದೇವರಲ್ಲಿ ನಾವು ಆಶಿಸ್ತಾ, ಅದ್ರ ಜೊತೆಗೆ ನಿಮ್ಮ ಒಂದು ಬೆಳೆ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋ ರೈತರಿಗೂ ಕೂಡ ವಿಷರಹಿತವಾದಂಥ ಬೆಳೆಗಳನ್ನು ಬೆಳೀಲಿಕ್ಕೆ ನ್ಯಾನೋ ಬಯೋ ಟೆಕ್ನಾಲಜಿಯಲ್ಲಿ, ನಾನ್ ಪಾಯ್ಸನಸ್ ಟೆಕ್ನಾಲಜಿಯಲ್ಲಿ ಬೇರೆ ರೈತರಿಗೆ ನೀವು ಈ ಒಂದು ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ನೀವು ಬಳಸಿ ಬೇರೆ ರೈತರಿಗೂ ಕೂಡ ಈ ಅಭಿಯಾನದ ವಿಷಯನ ತಿಳಿಸ್ಕೊಡಿ ಅಂತ ಹೇಳ್ತಾ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ನಮಸ್ಕಾರ. ಸ್ಟೋರೇಜ್ ಫೋಟೋ ಹೊಡಿದೀನಿ.